ಹಾಯ್ ಹಲೋ ಆತ್ಮೀಯ, ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ ಇವತ್ತು ಮಲ್ಲಪ್ಪ ಜೋತವರು. ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೇನೆ. ತಾವು ನೋಡಬೇಕು, ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯವನ್ನು ಹೊಂದಿಸ್ತಾ ಇರಬೇಕು. ಈ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗಿ, ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗ್ರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳೆಲ್ಲ ಬರ್ತಾ ಇದ್ದಾವೆ. And observe sadness as a mark of respect to the memory of the departed. So with your kind permission, I rise to lay on the table a statement in English and Hindi showing the bills passed by the Houses of Parliament during the 265th session of Rajya Sabha and assented to by the President. Message from Lok Sabha Secretary General. Sir, with your kind permission, I rise to report that the Lok Sabha at its sitting held on 9th August 2024 passed the Bharatiya Vayuyan Vidhayak 2024. I lay a copy of the said bill on the table. Table of the House regarding status of implementation of recommendation contained in the 21st report and further action taken report contained in the 28th report of the Standing Committee on Water Resources 2022-23 on demands for grants 2023-24 of Department of Drinking Waters and Sanitation, Ministry of Jal Shakti. Thank you. Honorable Chairman, sir, I rise to move that in pursuance of the Clause 1 of Subsection 1 of Section 5 of National Institute of Mental Health and Neurosciences, NIMHANS, Bangalore, Act 2012, this House do proceed to elect in such a manner as directed by the Chairman, one member from amongst the members of the House to be a member of NIMHANS, Bangalore. I paid you the highest compliment. Okay, sir. You are taking acceptance. Thank you. Thank you very much. Thank you. No, sir. Thank you. I'm hurt. This is hardly an approach. I have commended his contribution. Thank you. I have praised it in the same way. Sir, a bahut hi important masla. What I have to say, sir? Not on 267. 267? No, that I, my ruling is over. No, no. It's a very important, sir. The House is stands adjourned to meet at 11:45, which means that in spite of my fervent plea that we use this platform for a purpose for which it is meant, to serve the people, that I think is not being appreciated. I will urge all of you to allow me to continue with the normal business of the House. So normal business not allowed. The House stands adjourned to meet at 11 a.m. on Wednesday, the 27th November 2024. ದಯವಿಟ್ಟು ಬಗ್ಗೆ ಪ್ರಚಾರ ಸರ್, ಈಗ ಇದ್ರ ಬಗ್ಗೆ ಸರ್ ಜಿಲ್ಲಾಧ್ಯಕ್ಷರು ದೂರು ಕೊಟ್ಟಿದ್ದಾರೆ. BJP ಚಿನ್ನಡಿ ಅವರು ಇದು ಮಾಡ್ತಾ ಇದ್ರೆ, ಅನಾಮಕರು ಯಾರೋ ನಮ್ಮ ಬ್ಯಾನರ್ ಫ್ಲೆಕ್ಸ್ ಬಳಸ್ಕೋತಾ ಇದ್ರೆ, ಚಿಹ್ನೆ ಬಳಸ್ಕೋತಾ ಇದ್ರೆ ಅಂತ ಒಂದು ದೂರು ಕೊಟ್ಟಿದ್ದಾರೆ ಸರ್ ಪೊಲೀಸರು. ಚಿಹ್ನೆ ಬಳಸ್ಕೋತಾ ಇದ್ದೀನಿ ನಿಮ್ಗೆ ಅನ್ಸತ್ತಾ? ಬಿಜೆಪಿ ಅಲ್ಲ, ಅಲ್ಲಿ ಬ್ಯಾನರ್ ಅಲ್ಲಿ ಆ ಫೋಟೋ. ಇಲ್ಲಿ ಸಿದ್ದೇಶ್ ಅವರು ಇದ್ದಾರೆ, ಎತ್ತಾಳ್ ಅವರು ಇದ್ದಾರೆ, ಕುಮಾರ್ ಇದ್ದಾರೆ, ರಮೇಶ್ ಅವರು ಇದ್ದಾರೆ. ನಾವು ಚಿಹ್ನೆ ಬಳಸ್ಕೊಳಕ್ಕೆ ಏನು
ಅದು ಆ ಕಡೆಯಿಂದ ಬಂದವರ ಆ ರೀತಿ ಉತ್ತರ ಕೊಡ್ತಾ ಇದ್ದಾರೆ. ಅವ್ರು ಎಚ್ಚರಿಕೆಯಿಂದ ಮಾತಾಡಬೇಕಾಗುತ್ತೆ. ಹಂಗೆ ಇರಲಿಲ್ಲ ಎಸ್ ಬಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಫೋಟೋ ಸರ್ ಅದ್ರ ಬಗ್ಗೆ ಪ್ರಶ್ನೆಗೆ ಉತ್ತರ ಅಲ್ಲ ಸರ್ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀವಿ. ಏನ ಎಚ್ಚರಿಕೆ ಕೊಡ್ತೀರಿ ಸರ್ ಜನಾಧ್ಯಕ್ಷರು? ಯಾರಿಗೂ ಎಚ್ಚರಿಕೆ ಕೊಡಲ್ಲ, ದಯವಿಟ್ಟು ಜನಜಾಗೃತಿಯನ್ನು ಭಾವಿಸಿ. ಮುಸ್ಲಿಂ ಇರ್ಬೋದು, ದೇವಸ್ಥಾನ ಇರ್ಬೋದು, ಎಲ್ಲವನ್ನು ದಾಖಲಿಸಿದ್ದಾರೆ. ಹಾಗೆ ಚಂದ್ರಿಗೂ ಕೂಡ ಸಂಜೆ ಭೇಟಿ ಕೊಡ್ತಾ ಇದ್ವಿ. ನಮ್ಮ ವಾರ್ ರೂಮ್ ಮಾಡಿದ ನಂತರ ಎಲ್ಲ ಜಿಲ್ಲೆಗಳ ಮಾಹಿತಿಗಳು ಬರಕ್ ಪ್ರಾರಂಭ ಆಗಿದೆ. ಜನರಲ್ಲಿ ಜಾಗೃತಿ ಮೂಡಿಸಬೇಕಾಗಿರುವಂಥ ಅವಶ್ಯಕತೆ ಇದೆ. ಆ ನಿಮಿತ್ತವಾಗಿ ಯತ್ನಾಳ್ ಅವ್ರ ನೇತೃತ್ವದಲ್ಲಿ ಎಲ್ಲರೂ ಭಾಗವಹಿಸಬೇಕು ಅಂಥೇಳಿ ಕರೆ ಕೊಟ್ಟು ಇವತ್ತಿನಿಂದ ಬೀದರ್ನಿಂದ ಈ ನರಸಿಂಹ ಜನ ಸ್ವಾಮಿಯ ದರ್ಶನ ಮಾಡಿ ನಮ್ಮ ಜನಜಾಗೃತಿ ಅಭಿಯಾನವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಒಂದು ಅಭಿಯಾನದಲ್ಲಿ ಈ ತಂಡದಲ್ಲಿ ಯತ್ನಾಳ್ ಅವರ ನೇತೃತ್ವದಲ್ಲಿ ಸನ್ಮಾನ್ಯ ಶಾಸಕ ಮಿತ್ರರಾದಂಥ ನಾಯಕರಾದಂಥ ಹರೀಶ್ ಅವರಿದ್ದಾರೆ. ಹಾಗೆಯೇ ನಮ್ಮ ಜೆಡಿಎಸ್ನ ಮುಖಂಡರಾಗಿರ್ತಕ್ಕಂಥ ಎನ್ ಆರ್ ಸಂತೋಷ್ ಅವರಿದ್ದಾರೆ. ಜಿಲ್ಲೆಯ ಅನೇಕ ಮುಖಂಡರು ನಮ್ಮ ಜೊತೆಗೆ ಸೇರಿದ್ದಾರೆ. ಈ ಒಂದು ಈ ಜಿಲ್ಲೆಯ ಕೋಆರ್ಡಿನೇಷನ್ ಅನ್ನು ಈಶ್ವರ್ ಸಿಂಗ್ ಠಾಕೂರ್ ಅವರು ಮಾಡ್ತಾ ಇದ್ದಾರೆ. ಈಶ್ವರ್ ಸಿಂಗ್ ಠಾಕೂರ್ ಅವರು ಯಾವ ಸ್ಥಳದಲ್ಲಿ ನಾವು ನಿಂತಿದ್ದೇವೆ ಈ ಸ್ಥಳದ ಬಗ್ಗೆನೂ ಹೋರಾಟ ಮಾಡಿ ಯಾರ ಕೈಗೆ ಇದು ತಪ್ಪು ಹೋಗಿತ್ತು ಮುಸ್ಲಿಮರ ಕೈಗೆ ಅದನ್ನು ವಾಪಸ್ ಇಲ್ಲಿ ನರಸಿಂಹನ ಸ್ಥಾಪನೆ ಮಾಡೋದಕ್ಕೆ ಕಾರಣೀಭೂತರು. ಈ ರೀತಿಯ ದೇಶದ ಕೆಲಸವನ್ನು ಧರ್ಮದ ಕೆಲಸವನ್ನು ಎಲ್ಲರೂ ಮಾಡಬೇಕು, ಜನಜಾಗೃತಿ ಮೂಡಬೇಕನ್ನೋ ಕಾರಣಕ್ಕಾಗಿ ನಮ್ಮೆಲ್ಲ ನಾಯಕರ ಪರವಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ. ನಿಮಗೆ ವಕ್ಫಿನ ತೊಂದರೆ ಆಗಿದ್ದರೆ ದಯವಿಟ್ಟು ತಿಳಿಸಿ. ಈಗ ತೊಂದರೆ ಆಗಿಲ್ಲದೆ ಮುಂದೆ ತೊಂದರೆ ಆಗುವಂಥ ಸಾಧ್ಯತೆಗಳಿದೆ. ವಕ್ಫ್ ಕಾನೂನು ಹಂಗಿದೆ, ಅದಕ್ಕಾಗಿ ಎಚ್ಚೆತ್ತುಕೊಳ್ಬೇಕು ಜನ ಅನ್ನುವಂಥ ಒಂದು ಜಾಗೃತಿಗೋಸ್ಕರ ನಾವು ಯಾತ್ರೆಯನ್ನು ಪ್ರಾರಂಭಿಸ ಸರಿ ಜಿಲ್ಲೆ. ಇಲ್ಲಿವರೆಗೆ ತಾವೆಲ್ಲ ಸುದ್ದಿಗಳು ನೋಡ್ತಾ ಬಂದ್ರಿ, ನೋಡಿದಿರಿ. ನಿಮ್ಮ ಖುಷಿನೂ ಆಗಿರ್ಬೋದು ಅಥವಾ ಒಂದು ಸಂತೋಷ ಆಗಿರ್ಬೋದು, ಅದು ದುಃಖನೂ ಅನಿಸ್ಬೋದು, ಯಾಕೆ ಸುದ್ದಿ ಹಾಕಿದಾರಪ್ಪ ಅಂತ ಅನಿಸ್ಬೋದು. ಏನು ಅನಿಸಲ್ಲ ನಿಮಗೆ? ನಿಮ್ಮ ಅನಿಸಿಕೆಗಳು ನಮ್ಗೆ ಭಾಳ ಪ್ರಮುಖ. ಈ ಸುದ್ದಿಗಳು ನಿಮ್ಗೆ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲೇ ಹೇಳ್ತಾ ಇರ್ರಿ. ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿಗೆ ಇದನ್ನು ಶೇರ್ ಮಾಡ್ತಾ ಇರ್ರಿ ಈ ನ್ಯೂಸ್ಗಳನ್ನು. ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ. ಹೇ ಸೀತಾರಾಮ್ ಸತ್ಯದ ಕೈಗಳಲ್ಲಿ ವಂದನೆಗಳು.